ಎರಡು ಡೋಸ್ ಕರೋನಾ ಲಸಿಕೆ ಪಡೆದ 84 ವಿದ್ಯಾರ್ಥಿಗಳಿಗೆ ಕರೋನಾ ದೃಢಪಟ್ಟಿದೆ। ಧಾರವಾಡ ಜಿಲ್ಲೆಯಲ್ಲಿ ಶಾಂತವಾಗಿದ್ದ ಕರೋನಾ ಮತ್ತೆ ಸ್ಫೋಟಕವಾಗಿದೆ। ಹೌದು, ಧಾರವಾಡ ಜಿಲ್ಲೆಯಲ್ಲಿರುವ ಪ್ರತಿಷ್ಠಿತ ಎಸ್ಟಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ಎರಡು ಡೋಸ್ ಲಸಿಕೆ ಪಡೆದುಕೊಂಡಿರುವ ಬರೋಬ್ಬರಿ 84 ಜನ ವಿದ್ಯಾರ್ಥಿಗಳಿಗೆ ಕರೋನಾ ಪಾಸಿಟಿವ್ ಬಂದಿದೆ। ಕಳೆದ ನವೆಂಬರ್ 18 19 ರಂದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ 500 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು। ಸದ್ಯ 500 ಜನ ವಿದ್ಯಾರ್ಥಿಗಳಲ್ಲಿ 84 ಜನರಿಗೆ ಕರೋನಾ ಸೋಂಕು ದೃಢಪಟ್ಟಿದೆ। 300 ಜನ ವಿದ್ಯಾರ್ಥಿಗಳಿಗೆ ಈಗಾಗಲೇ ಟೆಸ್ಟ್ ಮಾಡಲಾಗಿದೆ। ಇನ್ನುಳಿದ 100 ವಿದ್ಯಾರ್ಥಿಗಳನ್ನು ಟೆಸ್ಟ್ ನಡೆಸಲಾಗುತ್ತಿದೆ। ಜೊತೆಗೆ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳಾದಂತಹ ನಿತೀಶ್ ಪಾಟೀಲ್, ಜಿಲ್ಲಾ ಆರೋಗ್ಯ ಅಧಿಕಾರಿಗಳಾದಂತಹ ಯಶವಂತ್ ಮದಿನ್ಕರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ। ट्रीटमेंट सर ಎಷ್ಟು ಬಂದಿದೆ ಆಮೇಲೆ ಏನು ರೀಸನ್ ಸರ್ ಬರಲಿಕ್ಕೆ ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್ ಗಳಲ್ಲಿ ಇದು ಸಂಕು ಕಂಡು ಬಂದಿದೆ ನಾವು ಈಗಾಗಲೇ ಸುಮಾರು 300 ಸ್ಟೂಡೆಂಟ್ಸ್ ಗಳಿಗೆ ನಾವು ಟೆಸ್ಟ್ ಮಾಡಿದ್ದೇವೆ ಸೋ ಇಲ್ಲಿವರೆಗೂ 66 ಜನ ಪಾಸಿಟಿವ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಸೋ ಟೋಟಲ್ 400 ಸ್ಟೂಡೆಂಟ್ಸ್ ಇದ್ದಾರೆ ಎಸ್ಡಿಎಂ ಮೆಡಿಕಲ್ ಕಾಲೇಜ್ ಅಲ್ಲಿ ಅರೌಂಡ್ 300 ಮೆಡಿಕಲ್ ಸ್ಟೂಡೆಂಟ್ಸ್ ಈಗಾಗಲೇ ಟೆಸ್ಟ್ ಆಗಿದೆ सो इन 100 ऐन टेस्टिंग नड़ीता है सो संजे अस्टे कूड़ा रिसल्ट बरते अदल मत ऐन स्टाफ सुमार 3000 जन स्टाफ ना टेस्टिंग ना सो यारे पॉजिटिव बंदरू कूड़ा चिकित्से कूड़ा को क्वारंटाइन ना हॉस्टल सील डाउन आमेले बेकागो चिकित्से ऊट उपचार एल्ला ಅವರಿಗೆ ಹಾಸ್ಟೆಲ್ ಒಳಗಡೆನೇ ಕೊಡಲಾಗ್ತಾ ಇದೆ ಸೋ ಯಾರು ಹಾಸ್ಟೆಲ್ ಬಂದಿದ್ರು ಅವರು ಹೊರಗಡೆ ಬರಲ್ಲ ಮತ್ತು ಯಾರು ಇನ್ನು ರಿಸಲ್ಟ್ ಬರಬೇಕಾಗಿದೆ ಅವರು ಕೂಡ ಹಾಸ್ಟೆಲ್ ಗಳಲ್ಲೇ ಕ್ವಾರಂಟೈನ್ ಮಾಡಿರೋದ್ರಿಂದ ಸಂಕು ಹರಡೋದನ್ನ ನಾವು ತಡೆಗಟ್ಟತಾ ಇದ್ದೇವೆ ಸೋ ಇದನ್ನ ಕಂಪ್ಲೀಟ್ ಆಗಿ ನಾವು ಹೋಲ್ ಕ್ಯಾಂಪಸ್ ಅಲ್ಲಿ ಇರೋರ ಎಲ್ಲರಿಗೂ ನಾವು ಟೆಸ್ಟ್ ಮಾಡಿ ಹಾಸ್ಟೆಲ್ ಬಂದ್ರು ಕೂಡ ಅವರಿಗೆ ಚಿಕಿತ್ಸೆನ ಕೊಡ್ತೇವೆ ಮತ್ತೆ ಸಂಕು ಮತ್ತೆ ಬೇರೆ ಕಡೆ ಹರಡದೆ ಇರೋ ಹಾಗೆ ನಾವು ನೋಡ್ತೇವೆ ಸೋ ಈಗಾಗಲೇ ನಮ್ಮ ಡಿಎಚ್ ಅವರು ಕೂಡ ಇಲ್ಲಿ ಇದ್ದಾರೆ ಡಿಎಸ್ ಅವರು ಇದ್ದಾರೆ ಮತ್ತೆ ನಮ್ಮ ಎಸ್ಡಿಎಂಸಿ ಸ್ಟಾಫ್ ಕೂಡ ಇದ್ದಾರೆ ಪೊಲೀಸ್ ಇಲಾಖೆ ಸಿಬ್ಬಂದಿ ಕೂಡ ಇದ್ದಾರೆ ಆಮೇಲೆ ಎಲ್ಲ ಎಸ್ಡಿಎ ಮೆಡಿಕಲ್ ಕಾಲೇಜ್ ಮ್ಯಾನೇಜ್ಮೆಂಟ್ ಕೂಡ ಸಂಪೂರ್ಣವಾಗಿ ಸಹಕಾರವನ್ನ ನೀಡ್ತಾ ಇದೆ ಸೋ ಇದೇನು ಐ ಥಿಂಕ್ ಸಂಕು ಹರಡಿದೆ ಅಮಂಗ್ ದ ಸ್ಟೂಡೆಂಟ್ಸ್ ಇದೆ ಸೋ ಅದು ಏನು ಹೊರಗಡೆ ಏನು ಹೋಗಿರೋ ಬಗ್ಗೆ ಏನು ಮಾಹಿತಿ ಇಲ್ಲ ಸೋ ಅದನ್ನ ನಾವು ಇದೆ ಕ್ಲಸ್ಟರ್ ಅಲ್ಲಿನೇ ನಾವು ಅದನ್ನ ಕಂಟ್ರೋಲ್ ಮಾಡಿಬಿಟ್ಟು ಹೊರಗಡೆ ಹರಡದಾಗೆ ನಾವು ಕಂಟ್ರೋಲ್ ಮಾಡ್ತೀವಿ ಸರ್ ವಾಟ್ ಇಸ್ ದಿ ರೀಸನ್ ಸರ್ ರೀಸನ್ ಏನು ಇದೆ ಹರಡಲಿಕ್ಕೆ ಏನಾದರೂ ಪ್ರಾಬ್ಲಮ್ ಆಗಿತ್ತು ಅಂತ ಒಂದು ಮೋಸ್ಟ್ಲಿ ಒಂದು ಇವೆಂಟ್ ಆಗಿದೆ ಒಂದು ವಾರದ ಹಿಂದೆ ಒಂದು ಅಥವಾ ಕೆಲವು ದಿನಗಳ ಹಿಂದೆ ಒಂದು ಸ್ಟೂಡೆಂಟ್ಸ್ ದೇ ಒಂದು ಇವೆಂಟ್ ಆಗಿದೆ ಆ ಇವೆಂಟ್ ಅಲ್ಲಿ ಭಾಗವಹಿಸಿದವರಿಗೆ ಸೋ ಜಾಸ್ತಿ ಇದು ಆಗಿದೆ ಆ ಇವೆಂಟ್ ಅಲ್ಲಿ ಭಾಗವಹಿಸಿದ ಎಲ್ಲ ಸ್ಟೂಡೆಂಟ್ಸ್ ಗೆ ನಾವು ಈಗಾಗಲೇ ಟೆಸ್ಟ್ ಮಾಡಿದ್ದೇವೆ ಈಗ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಕೂಡ ನಾವು ಟೆಸ್ಟ್ ಮಾಡ್ತಾ ಇದ್ದೇವೆ ಅದರಗೋಸ್ಕರನೇ ಈ ತರದ್ದು ಇವೆಂಟ್ಸ್ ಮದುವೆ ಇವೆಂಟ್ಸ್ ಆಗಿರಬಹುದು ಅಥವಾ ಬೇರೆ ಬೇರೆ ಕಲ್ಚರಲ್ ಇವೆಂಟ್ಸ್ ಸೋ ಅವಾಯ್ಡ್ ಮಾಡಬೇಕು ಅಥವಾ ಆ ಇವೆಂಟ್ ಅಲ್ಲಿ ಭಾಗವಹಿಸಿದ್ರು ಕೂಡ ಕಡ್ಡಾಯವಾಗಿ ಮಾಸ್ಕ್ ಸ್ಯಾನಿಟೈಜರ್ ಮತ್ತೆ ಆಲ್ ಪ್ರಿಕಾಷನ್ಸ್ ಅನ್ನು ಯೂಸ್ ಮಾಡಬೇಕು ಅಂತ ನಾವು ಪ್ರತಿದಿನ ನಾವು ಹೇಳ್ತಾ ಇರ್ತೇವೆ ಸೋ ಅದು ಇದರಿಂದ ನಾವೆಲ್ಲರೂ ಇದನ್ನ ಮಾಡಿ ಯಾವುದೇ ಇವೆಂಟ್ ಬೆಟರ್ ಇಸ್ ಟಾಪ್ ಇನ್ನು ಭೇಟಿ ನೀಡಿದ ಜಿಲ್ಲಾಧಿಕಾರಿ ಪರಿಶೀಲನೆ ನಡೆಸಿ ಈಗಾಗಲೇ 66 ಜನರಿಗೆ ಕರೋನಾ ಬಂದಿದೆ ಕಳೆದ ವಾರ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಇನ್ನು 400 ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೂ ಸಹ ಭಾಗಿಯಾಗಿದ್ರು ಇನ್ನುಳಿದ ವಿದ್ಯಾರ್ಥಿಗಳನ್ನು ಟೆಸ್ಟ್ ಮಾಡಲಾಗುತ್ತಿದೆ ಜೊತೆಗೆ ಎಸ್ಟಿಎಂ ನಲ್ಲಿ 3000 ಸಿಬ್ಬಂದಿಗಳು ಕೆಲಸ ಮಾಡುತ್ತಿದ್ದಾರೆ ಎಲ್ಲರನ್ನು ಟೆಸ್ಟ್ ಮಾಡಲಾಗುವುದು ಹಾಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ಕೈಗೊಳ್ಳಲಾಗುವುದು ಎಂದು ಮಾಧ್ಯಮಗಳ ಮುಂದೆ ಡಿಸಿ ನಿತೀಶ್ ಪಾಟೀಲ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ ಸೋಶಿಯಲ್ ಡಿಸ್ಟೆನ್ಸಿಂಗ್ ಅದು ಮಾಡಿದ್ರೆ ಸಂಕು ಹರಡ ಸರ್ ಎರಡು ಡೋಸ್ ತಗೊಂಡಿದ್ದಾರೆ ಅಷ್ಟು ಎರಡು ಡೋಸ್ ತಗೊಂಡಿದ್ದಾರೆ ನಾವು ಎಲ್ಡಿ ಮೆಡಿಕಲ್ ಕಾಲೇಜ್ ಇಂದ ಮಾಹಿತಿ ತಗೊಂಡಿದ್ದೇವೆ ಎಲ್ಲಾ ಸ್ಟೂಡೆಂಟ್ಸ್ ಎರಡೆರಡು ಡೋಸ್ ಅನ್ನು ತಗೆದುಕೊಂಡಿದ್ದಾರೆ ಸ್ಟಾಫ್ ಕೂಡ ನಾವು ಇದನ್ನ ಮಾಡ್ತೀವಿ ಯಾಕಂದ್ರೆ ಫಸ್ಟ್ ನಾವು ಹೆಲ್ತ್ ಕೇರ್ ವರ್ಕರ್ಸ್ ನಾವು ವ್ಯಾಕ್ಸಿನೇಷನ್ ಮಾಡಿರೋಂದ
ಎಲ್ಲರೂ ಕೂಡ ತಗೊಂಡಿದ್ದಾರೆ. ಬೈ ಚಾನ್ಸ್ ಏನಾದ್ರೂ ಮಿಸ್ ಆಗಿದ್ರು ಕೂಡ ನಾವು ಇವತ್ತೆ ಅವರಿಗೆ ಮಾಡ್ತಾ ಇದೆ. ನಮ್ದು ಹೆಲ್ತ್ ಕೇರ್ ವರ್ಕರ್ಸ್ ಎಲ್ಲ 100% ಇದೆ. ಸ್ಟಾಫ್ ಮತ್ತೆ ಬೇರೆ ಸ್ಟಾಫ್ ಯಾರಾದ್ರೂ ಮಿಸ್ ಆಗಿದ್ರು ಕೂಡ ನಾವು ಅವರಿಗೆ ಎರಡು ಡೋಸ್ ಅನ್ನ ಕೊಡ್ತೀವಿ. ಸರ್, ಹೆಲ್ತ್ ಕಂಡೀಷನ್ ಮತ್ತು ಸಿಂಪ್ಟಮ್ಸ್ ಏನಾದ್ರೂ ಇದಾವ ಅವರಿಗೆ ಅಂತ ಹೇಳಿ? ಸ್ವಲ್ಪ ಜನರಿಗೆ ಸಿಂಪ್ಟಮ್ಸ್ ಇದೆ, ಬಟ್ ಯಾರು ಕೂಡ ಸಿವಿಯರ್ ಆಗಿಲ್ಲ. ಆಮೇಲೆ ಇಲ್ಲೇ SDM ಮೆಡಿಕಲ್ ಕಾಲೇಜ್ ಅಲ್ಲಿ ಇರೋದ್ರಿಂದ ಆಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಕ್ಲೋಸ್ ಅವರಿಗೆ ಮಾನಿಟರ್ ಮಾಡ್ತಾ ಇದೆ. ಸೊ ಯಾರಿಗೂ ಕೂಡ ಯಾರ್ದು ಹೆಲ್ತ್ ಕಂಡೀಷನ್ ಏನು ಡಿಟೋರೇಟ್ ಆಗಿಲ್ಲ. ಎಲ್ಲರಿಗೂ ಜಸ್ಟ್ ಸ್ವಲ್ಪ ಕೆಮ್ಮು ಮತ್ತು ಜ್ವರ ಇದೆ. ಆಮೇಲೆ ಮೆನಿ ಆರ್ ಅಸಿಂಪ್ಟಮ್ಯಾಟಿಕ್.